ಅಂದ್ರೆ ಕಾಮಿಡಿ ಜನರಲ್ಲಿ ನೋಡಿ ತುಂಬಾ ದಿನ ಆಗಿತ್ತು, ನಿಮ್ಗೆ ಎಷ್ಟು ಖುಷಿ ಆಯ್ತು ಇವತ್ತು? ನಾ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ಅವರಿಬ್ಬರ ಕಾಂಬಿನೇಷನ್, ಪ್ರಭುದೇವ ಸರ್ ಮತ್ತೆ ಶಿವಣ್ಣ ಮಾಮ, ಲಕ್ಕಿ ಮ್ಯಾನ್ ಅಲ್ಲಿ ಅಪ್ಪು ಮಾಮ ಮತ್ತೆ ಪ್ರಭುದೇವ ಸರ್ ನೋಡಿದ್ವಿ ಒಂದು ಸಾಂಗ್ ಅಲ್ಲಿ. ಇಲ್ಲಿ ಇವರಿಬ್ರದ್ದು ಆ ಫುಲ್ ಸಿನಿಮಾ ನೋಡಕ್ಕೆ ತುಂಬಾ ಖುಷಿ ಆಗಿತ್ತು. ಪ್ರಭುದೇವ ಸರ್ ಅವರ ಒಂದು ಕಾಮಿಡಿ ಟೈಮಿಂಗು, ಪಂಚ್ ಲೈನ್ಸ್ ತುಂಬಾ ಚೆನ್ನಾಗಿದೆ. ಮಾಮಂದು ಎನರ್ಜಿ ಮತ್ತು ಪರ್ಫಾರ್ಮೆನ್ಸು, ಡಾನ್ಸು ಇಬ್ರದ್ದು ತುಂಬ ಚೆನ್ನಾಗಿದೆ. ಇಬ್ರದ್ದು ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ನೀವು ಹೇಳಿದಾಗೆ ಖುಷಿಯಾಗುತ್ತೆ ಮಾಮನ್ನ ಆ ಒಂದು ಕಾಮಿಡಿ ಟೈಮಿಂಗಲ್ಲೂ ನೋಡೋಕ್ಕೆ. ಯಾಕಂದ್ರೆ ನಾವು ಲಾಸ್ಟ್ ಮಾಮನ್ನ ಆ ಥರ ನೋಡಿದ್ದು ಇನ್ಸ್ಪೆಕ್ಟರ್ ವಿಕ್ರಮ್ ಇಲ್ಲ ಆಸೆಗೊಬ್ಬ ಮೀಸೆಗೊಬ್ಬ ಆ ಥರ ಒಂದು ಸಿನಿಮಾನ ಮತ್ತು ಮಾಮನಲ್ಲಿ ಅವ್ನ ಕಾಮಿಡಿ ಟೈಮಿಂಗ್ ನೋಡಿ ತುಂಬ ಖುಷಿಯಾಗುತ್ತೆ. ಯಾರು ಎಷ್ಟೇ ಬೆಳೆದ್ರು ಎಲ್ಲೇ ಹೋದರೂ ಸಹ ಹುಟ್ಟಿದವ್ರನ್ನ ಮರಿಬಾರ್ದು ಅನ್ನೋ ಕಾನ್ಸೆಪ್ಟ್ ಸಿನಿಮಾದಲ್ಲಿದೆ. ಪ್ರಭುದೇವ ಅವರು ಕೂಡ ಇವತ್ತು ಬಾಲಿವುಡ್ಗೆ ಹೋಗಿ ಒಂದು ದೊಡ್ಡ ಲೆಜೆಂಡ್ ಆಗಿ ಬೆಳೆದ್ರು ಸಹ ಅವ್ರು ಮತ್ತೆ ನಮ್ಮ ತವರಿಗೆ ಬಂದು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿರೋದು ಆಫ್ಟರ್ ಲಾಂಗ್ ಟೈಮ್ ಏನಿಸ್ತು? ಇಲ್ಲ ತುಂಬ ಖುಷಿಯಾಗಿದೆ. ಯಾಕಂದರೆ ನೋಡಿ, ಅದೇ ನೀವು ಹೇಳಿದಾಗ ಬಂದ ದಾರಿ ಮರಿಬಾರ್ದು ಮತ್ತು ನಮ್ಮ ದಾರಿನ ನಾವು ಬಿಟ್ಕೊಡ್ಬಾರ್ದು ಅಂತ. ಆ ಥರ ಅವರು ಎಷ್ಟೇ ಎತ್ತಿ ಬಿಡ್ತಿದ್ರು ಆ ಒಂದು ಭಾಷೆಯಲ್ಲಿ, ಆ ಒಂದು ಹಳ್ಳಿತನ ಹಂಗೆ ಕನ್ನಡ ಅವ್ರು ಮಾತಾಡೋರು. ನಮ್ಮ ಊರ ಕಡೆ ಕನ್ನಡ ಗಾಜನೂರು ಕೊಳ್ಳೆಗಾಲ ಎಲ್ಲ ಆ ಕಡೆ, ಸೊ ಆ ಒಂದು ಕನ್ನಡ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಕಾಣ್ತದೆ ಅವ್ರು ಮಾತಾಡಿದಾಗ. ಮತ್ತು ಸಿನಿಮಾಲ್ಲಿ ಅವ್ರ ಒಂದು ಡೈಲಾಗ್ಸು ಟೈಮಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಸಿನಿಮಾದಲ್ಲಿ ಬೆಳಕು ಚೆಲ್ಲಿದ್ದಾರೆ ಭಟ್ರು, ಯುವರಾಜ್ ಭಟ್ರು. ಆದರೆ ಬೆಂಗಳೂರಲ್ಲಿ ಕೂಡ ಅದೇ ಥರ ಟ್ಯಾಂಕರ್ಗಳನ್ನ ಇಟ್ಕೊಂಡು ಇವತ್ತು ಈ ಬೇಸಿಗೆಯಲ್ಲಿ ನೀರು ಹರಿಸ್ತಾ ಇದ್ದಾರೆ. ಸೊ ನೀರು ಎಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ? ತುಂಬ ಇಂಪಾರ್ಟೆಂಟ್. ಮತ್ತು ನೀರು ಬಂದ್ಬಿಟ್ಟು ಇವಾಗ ನಮ್ಮ ಮುಂದಿನ ಪೀಳಿಗೆಗಿರ್ಬೋದು, ಈಗಿಂದಲೇ ನಾವು ವಾಟರ್ ಕನ್ಸರ್ವೇಷನ್ ಇರ್ಬೋದು, ರೈನ್ ಫಾರೆಸ್ಟ್ ಸಾರಿ ವಾಟರ್ ಇರಿಗೇಷನ್ ಇರ್ಬೋದು, ಫೆಸಿಲಿಟೀಸ್ ಕರೆಕ್ಟಾಗಿ ನೋಡ್ಕೊಬೇಕು ಅಂತ ಹೇಳ್ತಾರೆ. ಬಟ್ ನೀರನ್ನ ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣ, ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಬೇಕು ನೀರು. ಮೊನ್ನೆ ನಮ್ಮನೇನು ಸ್ವಲ್ಪ ನೀರಿನ ಸಮಸ್ಯೆ ಆಯಿತು, ಏನೇನು ಬಗೆಹರಿಸ್ಬೇಕಿಲ್ಲ ಬಗೆಹರಿಸಿದ್ದೀವಿ. ಎಷ್ಟು ಯೂಸ್ ಮಾಡಬೇಕು ನೀರನ್ನ ಅಷ್ಟೇ ನೋಡ್ಕೊಂಡು ಯೂಸ್ ಮಾಡಿದಷ್ಟು ನಮಗೂ ಒಳ್ಳೆಯದು, ಮುಂದಿನ ಪೀಳಿಗೆಗೆ ಒಳ್ಳೆಯದು ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ಸಿನಿಮಾದ ಒಂದು ವಿಚಾರ ಇದ್ದಾರೆ, ಕೆರೆ ಇರಬೇಕು, ಊರಲ್ಲಿ ಕೆರೆ ಇರಬೇಕು, ಕೆರೆ ನೀರು ತುಂಬಿರಬೇಕು ಅಂತ. ಬಟ್ ಬೆಂಗಳೂರಲ್ಲಿ ಇರೋ ಕೆರೆ ಎಲ್ಲ ಮಾಯವಾಗ್ತಿರೋದು ಗೌರ್ಮೆಂಟ್ ವಿಚಾರ ಅದು. ನಾವು ಮಾತಾಡೋದು ತುಂಬ ಚಿಕ್ಕವರು, ಆಸ್ ಎ ಸಿಟಿಜನ್ ಆಗಿ, ಆಸ್ ಎ ನಮ್ಮ ಕೈಲಾದಷ್ಟು ನಾವು ಏನು ಮಾಡಬೇಕು ಅದನ್ನು ನಾವು ಮಾಡಬೇಕಾಗಿದೆ. ನೀರಿನ ಫಸ್ಟ್ ಉಳಿಸೋ ಪ್ರಯತ್ನ ನಾವು ಮಾಡಬೇಕು. ಫಸ್ಟು ನೀರಿನ ಯೂಸೇಜ್ನ ಬಗ್ಗೆ ನಮ್ಮ ತಲೆ ಇರಬೇಕು, ಕಾಳಜಿ ಇರಬೇಕು, ಎಷ್ಟು ಯೂಸ್ ಮಾಡಬೇಕು, ಎಷ್ಟು ಬಿಡಬೇಕು, ಅದು ಫಸ್ಟ್ ಸ್ಟೆಪ್ಪಿಂದ ನಾವು ಹೋಗ್ಬೇಕಾಗ್ತದೆ. ಕೆರೆ ಎಲ್ಲ ಎಸ್, ಕೆರೆ ನೀವು ಹೇಳಿದ ಕೆರೆ ಇರ್ಬೋದು, ಹಾಗೆ ಏನೇನು ಸಮಸ್ಯೆ ಇದೆ ಅದನ್ನ ನಾವು ಎದುರಿಸಲೇಬೇಕು, ಎದುರಿಸಲೇಬೇಕು, ಅದಕ್ಕೊಂದು ಪರಿಹಾರ ಕಂಡಿಡಲೇಬೇಕು. ಬಟ್ ಅದ್ರ ಜೊತೆ ಫಸ್ಟ್ ನಾವು ಮನುಷ್ಯರಾಗಿ ಈ ಊರಿನ ಒಂದು ಏನಂತೀರಿ ಸಿವಿಲಿಯನ್ಸ್ ಆಗಿ ನಾವೇನು ಮಾಡಬೇಕು, ನೀರನ್ನು ಫಸ್ಟ್ ಉಳಿಸ್ಬೇಕು. ಸೊ ಫಸ್ಟ್ ಸ್ಟೆಪ್ಪಿಂದ ಹೋದಾಗ ಮಿಕ್ಕಿದಾದಾಗೆ ಅದು ಪರಿಹಾರ ಬರ್ತಾ ಹೋಗುತ್ತೆ. ನನ್ನ ಧೀರೇನವ್ರ ಫಸ್ಟ್ ಸಿನಿಮಾ ಬಂದು ತುಂಬ ದಿನ ಆಯಿತು, ಒಳ್ಳೆ ಸಿನಿಮಾ ಮಾಡಬೇಕಿಲ್ಲ. ಅಜಿತ್ ಕುಮಾರ್ ಸರ್ ಜೊತೆ ಆಗಿದೆ ಅನೌನ್ಸ್ಮೆಂಟ್ ಮಾಡಿದ್ದೀವಿ, ಟೈಟ್ಲ್ ಪ್ರೊಡಕ್ಷನ್ ಹೌಸ್ ಎಲ್ಲ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದೇನೆಂದರೆ ಯಾವುದ್ಯಾವುದೋ ಸಿನಿಮಾನು ಮಾಡೋಕ್ಕಾಗಲ್ಲ, ನಮ್ಮ ನೋಡ್ಕೊಂಡು ಸಿನಿಮಾ ಮಾಡಬೇಕು, ಪ್ರೊಡಕ್ಷನ್ ಹೌಸಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಒಂದು ತೂಕ ಇರಬೇಕು ಅಂತ ನನಗೆ. ಸೊ ಒಳ್ಳೆ ಸಿನಿಮಾ ರೆಡಿ ಆಗಿದೆ, ಅಜಿತ್ ಕುಮಾರ್ ಸರ್ ಜೊತೆ ಫ್ಯಾಮಿಲಿ ಭಾಳ ಅಚ್ಚುಕಟ್ಟಾಗಿ ಬಂತು. ಸೊ ಆದಷ್ಟು ಬೇಗ ಎಲ್ಲ ಮಾಹಿತಿ. ರೀಸೆಂಟಾಗಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಮುಗಿಯಿತು, ಆದರೆ ಆ್ಯಕ್ಚುಲಿ ಫಿಲ್ಮ್ ಫೆಸ್ಟಿವಲ್ ದೊಡ್ಡ ಮನೆಯಿಂದ ಈ ಮಂತ್ ಶುರು ಆಗಿದೆ. ಹೌದು, ಈ ಸಿನಿಮಾ ಮೂಲಕ ಕರ್ನಾಟಕದ ಮೂಲಕ ಜಾಕಿ ರಿಲೀಸ್, ಯುವ ಇದೆ, ಆಮೇಲೆ ಜಾಕಿ ರಿಲೀಸ್ ಇದೆ, ನಮ್ಮ ಸಿಸ್ಟರ್ದು ವೈರಸ್ ಸಿಕ್ಕದ್ದು ಸಿನಿಮಾ ಇದೆ. ಸೊ ಎಲ್ಲ ಬರ್ತಾ ಇದೆ, ಖುಷಿ ಆಗುತ್ತೆ. ಆಮೇಲೆ ಮಾಮೂನ್ ಬರ್ಡೇ ಇದೆ ಮಾರ್ಚ್ 17th. ಸೊ ಈ ಒಂದು ಮಾರ್ಚ್ ಬಂದಾಗ ನಮಗೆ ನಮ್ಮ ಕುಟುಂಬ ಮಾರ್ಚ್ ಏಪ್ರಿಲ್ ಅಂತ ಬಂದಾಗ ಲೈನಿಕ್ಕೆ ಸೆಲೆಬ್ರೇಷನ್ಸ್ ಇದೆ ಮಾಮೂನ್ ಬರ್ಡೇ ಅಂದ್ರೆ. ಆಮೇಲೆ ಏಪ್ರಿಲ್ ಬಂದಾಗ ತಾತನ ಬರ್ಡೇ ಇದೆ, ನನ್ನ ಬರ್ಡೇ ಇದೆ, ಗುರು ಬರ್ಡೇ ಇದೆ. ಸೊ ಖುಷಿ ಆಗುತ್ತೆ. ಸೊ ಈ ಒಂದು ಮಂತಿಂದ ಎಲ್ಲ ಒಳ್ಳೆ ಕೆಲಸಗಳಾಗ್ತಾ ಹೋಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಾಪೇಶ್ ಅವರ, ಥ್ಯಾಂಕ್ ಯು ಸೊ ಮಚ್.